ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ನಡೆದು ಒಂದು ತಿಂಗಳುಗಳೇ ಕಳೀತಾ ಇದೆ. ಹೀಗಿದ್ರೂ ಕೂಡ ಆ ಬಾಂಬರ್ ಯಾರು ಅನ್ನೋ ಪತ್ತೆಯಾಗಿಲ್ಲ. ಇದರ ನಡುವೆ ಸದ್ಯಕ್ಕೆ ನಡೆದಿರೋ ಬೆಳವಣಿಗೆ ನೋಡ್ತಾ ಹೋಗೋಣ. ಪ್ರಕರಣದ ಸಂಬಂಧ ಮತ್ತಿಬ್ಬರನ್ನ ಎನ್ಐಎ ವಶಕ್ಕೆ ಪಡೆದುಕೊಂಡಿದ್ದು, ನಗರದ ಇಬ್ಬರು ವ್ಯಕ್ತಿಗಳನ್ನ ಎನ್ಐಎ ವಶಕ್ಕೆ ಪಡೆದುಕೊಂಡಿದೆ. ಶಂಕಿತರ ಜೊತೆ ಸಂಪರ್ಕ ಹೊಂದಿರುವ ಅನುಮಾನದ ಮೇರೆಗೆ ಇವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಾಂಬ್ ಸ್ಫೋಟ ಮತ್ತು ಹಳೆಯ ಪ್ರಕರಣದ ಮಧ್ಯ ಸಾಮ್ಯತೆ ಇರುವ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಳೆ ಪ್ರಕರಣದಲ್ಲಿ ಭಾಗಿಯಾದ ಹಲವರ ಮೇಲೆ ಎನ್ಐಎ ನಿಗಾ ಇಟ್ಟಿದೆ. ನಿನ್ನೆ ಶಿವಮೊಗ್ಗ ಸೇರಿದಂತೆ ಬೆಂಗಳೂರಿನಲ್ಲಿ ಒಟ್ಟು 5 ಕಡೆ ರೈಡ್ ಮಾಡಿತ್ತು. ಈಗ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದೆ. ಮಂಗಳವಾರ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೈಗೊಂಡಿದ್ರು ಅಧಿಕಾರಿಗಳು. ಕಾರಣ ಏನಪ್ಪ, ಅನುಮಾನ ಯಾಕೆ ಬಂತು ಅಂದ್ರೆ, ಹಳೆ ಪ್ರಕರಣಗಳಲ್ಲಿ ಭಾಗಿಯಾದ ಹಲವರ ಮೇಲೆ ನಿಗಾ ಇಟ್ಟಿತ್ತು. ಈಗಾಗಲೇ ಕೆಲವರು ಜೈಲಲ್ಲಿ ಇದಾರಲ್ಲ, ಅವ್ರನ್ನೂ ಕೂಡ ವಿಚಾರಣೆ ಮಾಡಿತ್ತು. ತಲೆಮರೆಸಿಕೊಂಡಿರುವ ಇನ್ನೂ ಕೆಲವರ ಮೇಲೆ ಕಣ್ಣಿಟ್ಟಿತ್ತು, ಹಾಗೂ ಶಂಕಿತರಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನೆರವು ಕೊಟ್ಟವರ ಮೇಲೂ ಕೂಡ ಕಣ್ಣಿಟ್ಟಿತ್ತು. ಅಂಥವ್ರನ್ನ ಪತ್ತೆ ಹಚ್ಚಿ ಅನುಮಾನ ಎಲ್ಲಿದೆ, ಲೋಕಲ್ ಸ್ಟೇಷನ್ ಅಲ್ಲಿ ಇವರುಗಳ ಮೇಲೆ ಎಂತೆಂಥ ಆರೋಪಗಳು ಕಂಡು ಬಂದಿದೆ, ಯಾವ್ದಾದ್ರು ಸಂಘಟನೆಗಳ ಜೊತೆ ಗುರುತಿಸಿಕೊಂಡಿದ್ದಾರಾ, ಇವೆಲ್ಲವನ್ನ ನೋಡಿ ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳಿಂದ ಸ್ಫೋಟ ನಡೆಸಿದವರ ಬಗ್ಗೆ ಸುಳಿವು ಸಿಗ್ಬೋದೇನೋ ಅಂತ ಇದೀಗ ತಾಂತ್ರಿಕವಾಗಿ ಅಥವಾ ಮೌಖಿಕವಾಗಿ ಮಾಹಿತಿ ಲಭ್ಯವಾಗೋ ಸಾಧ್ಯತೆ ಇದೆ. ಅದರಿಂದ ಸಂಶಯಾಸ್ಪದ ವ್ಯಕ್ತಿಗಳನ್ನ ಎನ್ಐಎ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದೆ.